ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಮೇಕಲೇಶ್ವರ ಅಂತ, ನಾವು ಒಬ್ಬ ಸಾಮಾಜಿಕ ಹೋರಾಟಗಾರರು ಸರ್. ನಾವು ಇವತ್ತು ನಿನ್ನೆ ಕೂಡ ಡಿ ಸಿ ಹತ್ರ ಬೆಟ್ಟಾಗಿದ್ದೀವಿ. ಕಾರಣ ಇಷ್ಟೇ, ಬಳ್ಳಾರಿ ನಗರದಲ್ಲಿ ನೋಂದಾಣಿಕೆ ಕಚೇರಿಯಲ್ಲಿ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಈ ಫಾರಂ ತ್ರೀ ಬಗ್ಗೆ ಭಾಳಷ್ಟು ಅಕ್ರಮ ನಡೀತಾ ಇದೆ. ಅದನ್ನು ತಡಿಬೇಕೆಂಬುದೇ ನಮ್ಮ ಮುಖ್ಯ ಉದ್ದೇಶ. ಯಾಕಂದ್ರೆ ಇವತ್ತು ನೋಂದಾಣಿಕೆಯಿಂದ ಕೇವಲ ನೋಂದಾಣಿಕೆ ಕಚೇರಿಗೆ ಮಾತ್ರ ಇನ್ಕಮ್ ಬರ್ತಾ ಇದೆ ಅಷ್ಟೇ ಹೊರತು ಬುಡಾಗಿ ಇನ್ಕಮ್ ಬರ್ತಾ ಇಲ್ಲ, ಮಹಾನಗರ ಪಾಲಿಕೆ ಇನ್ಕಮ್ ಬರ್ತಾ ಇಲ್ಲ. ಈ ಇನ್ಕಮ್ ಬೇಕಾಗುತ್ತೆ, ಈ ಸರ್ಕಾರಕ್ಕೆ ರೆವಿನ್ಯೂ ಬೇಕಾಗುತ್ತೆ ಉದ್ದೇಶದಿಂದ ಈ ಫಾರಂ ತ್ರೀ ತಡಿಬೇಕು ಉದ್ದೇಶದಿಂದ ನಾಳೆ ಭೇಟಿಯಾಗಿ ಅಧಿಕಾರಿಗಳು ತಿಳಿಸಿದ್ದು ಅಂದೆ ನಾವು. ಸರ್, ಈ ಕಳ್ಳ ಫಾರಂ ತ್ರೀ ಯಾರು ಕೊಡ್ತಾ ಇದ್ದಾರಲ್ಲ, ಈ ಕಳ್ಳ ಫಾರಂ ತ್ರೀ ನಿಂದಿಸಬೇಕಂತ ನಾವು ಒತ್ತಾಯ ಮಾಡಿದ್ದೀವಿ. ಇವತ್ತು ಜಿಲ್ಲಾಧಿಕಾರಿಗಳು ಅವ್ರನ್ನೆಲ್ಲ ಕರೆಸಿ ಫಾರಂ ತ್ರೀ ಆನ್ಲೈನ್ ಮುಖಾಂತರ ಮಾಡಬೇಕಂತ ಒತ್ತಾಯ ಮಾಡಿದರು. ಅಷ್ಟೇ ಅಲ್ಲ, ಫಾರಂ ತ್ರೀ ಆನ್ಲೈನ್ ಬಂದ್ರೇ ನೀವು ನೋಂದಾಣಿಕೆ ಮಾಡಬೇಕಂತ ಅವರಿಗೆ ಆದೇಶ ಕೊಟ್ಟರು. ಬಟ್ ಇವತ್ತು ನಾವು ಯಶಸ್ವಿ ಅಂತ ಕೂಡ ನಾವು ಎಮ್ಮೆ ಹೇಳ್ಕೊಳ್ಳೋ ಪರಿಸ್ಥಿತಿ ಇದೆ. ಅಷ್ಟೇ ಅಲ್ಲ ಸರ್, ಈ ಫಾರಂ ತ್ರೀ ಮಾಡುವಂಥ ವ್ಯಕ್ತಿ, ಈ ಸೂತ್ರಧಾರಿ ಯಾರಿದ್ದಾರೆ ಎಂಬುದು ನಮಗೆ ಬೇಕಾಗಿದೆ ಸರ್. ನಾವು ಅದಕ್ಕೋಸ್ಕರ ನಿರಂತರವಾಗಿ ಸರ್ಕಾರ ಅಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅಫ್ಕೋರ್ಸ್ ಸರ್ಕಾರ ಅಧಿಕಾರಿಗಳು ಯಾರು ಶಾಮೇಲಾಗಿದ್ರೆ ನಮ್ಗೆ ಗೊತ್ತಿಲ್ಲ. ಆದರೆ ಕೂಡ ಈ ಫಾರಂ ತ್ರೀ ಕಳ್ಳ ಫಾರಂ ತ್ರೀ ಸೃಷ್ಟಿ ಮಾಡಿದಂಥ ವ್ಯಕ್ತಿ ಯಾರು, ತಯಾರು ಮಾಡಿದಂಥ ವ್ಈ ಯಾರು, ಯಾಕಂದ್ರೆ ಈಗ ಒಬ್ಬ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ನ ಫೋರ್ಜರಿ ಮಾಡುವಂಥ ಪರಿಸ್ಥಿತಿ ಬಳ್ಳಾರಿಯಲ್ಲಿದೆ. ಆ ವ್ಯವಸ್ಥೆ ಹೋಗಬೇಕಾಗುತ್ತೆ. ಯಾಕಂದ್ರೆ ಈಗ ಬಳ್ಳಾರಿಯಲ್ಲಿ ಅಧಿಕಾರಿಗಳು ಯಾರೂ ಭಯಬಿಡ್ತಾ ಇಲ್ಲ ಸರ್. ನಮ್ಮನ್ನು ಕೇಳ್ತಾ ಇದ್ದೆ ಅಷ್ಟೇ, ಅಧಿಕಾರಿಗಳೇ ನಿಮ್ಮ ನೋಡಿ ಭಯಬಿಡ್ಬೇಕಾಗುತ್ತೆ. ನಿಮ್ಮ ಫೋರ್ಜರಿ ಸಿಗ್ನೇಚರ್ ಸುಮಾರು ಒಂದು 5-6 ಸಾವಿರ ಮಾಡಿದ್ರೆ ಅಂದ್ರೆ ಈಗ ನೀವು ಯಾವ ರೀತಿಯಲ್ಲಿ ನೀವು ಸುಮ್ಮನೆ ಇದ್ರೆ ಗೊತ್ತಾಗ್ತಾ ಇಲ್ಲ. ನೀವು ಯಾಕೆ ಶಾಮೀಲಾಗಿದ್ರಿ, ನೀವು ಶಾಮೀಲ್ ಆಗಿಲ್ಲಲ್ಲ ಇದರಲ್ಲಿ, ನೇರವಾಗಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ. ಒಬ್ಬ ವ್ಯಕ್ತಿ ಮೇಲೆ ಸಾಕು, ಒಬ್ಬ ವ್ಯಕ್ತಿ ಮೇಲೆ ಎಫ್ ಐ ಆರ್ ಮಾಡಿದ್ರೆಗಿನ ಅವನು ಎಲ್ಲಿ ಫಾರಂ ತ್ರೀ ತಗೊಂಡ, ಎಲ್ಲಿ ರಬ್ಬರ್ ಸ್ಟ್ಯಾಂಪ್ ತಯಾರು ಮಾಡಿ ಮಾಡಿದಂಥ ವ್ಯಕ್ತಿ ಯಾರು, ಸೃಷ್ಟಿ ಮಾಡಿದಂಥ ವ್ಯಕ್ತಿ, ಎಲ್ಲರೂ ಹೊರಗೆ ಬರ್ತಾರೆ ಸರ್. ಈ ಹೊರ ಬಂದ್ರೆ ಏನ ಇದಕ್ಕೊಂದು ರೂಪ ಆಗುತ್ತೆ ಸರ್. ನಾವು ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ. ಈ ಮನವಿ ಪತ್ರಕ್ಕೆ ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ್ರೆ ಕೊಟ್ಟಿದ್ದಾರೆ ಸರ್. ಸ್ಪಂದನೆ ಕೊಟ್ಟು ಎಲ್ಲ ಅಧಿಕಾರಿಗಳು ಕರೆಸಿ ಚೇಂಬರಲ್ಲಿ ಮೀಟಿಂಗ್ ಮಾಡಿ ಒಂದು ಸೂಕ್ತವಾದಂಥ ಸಮಾಧಾನ ಕೂಡ ನಮ್ಗೆ ಕೊಟ್ಟಿದ್ದಾರೆ ಸರ್. ನಮ್ಮ ಸಮಾಧಾನ ಅಂದರೆ ನಮಗೇನು ಬೇಕಾಗಿಲ್ಲ, ಒಂದು ವ್ಯವಸ್ಥೆ ಸರಿಪಡಿಸಿದ್ದಾರೆ ಸರ್. ಅವರೆಲ್ಲ ಆನ್ಲೈನ್ ಮುಖಾಂತರನೇ ವ್ಯವಸ್ಥೆ ಸರಿಪಡಿಸಬೇಕೆಂಬ ಉದ್ದೇಶದಿಂದ ಎರಡು ಕಡೆ ಆನ್ಲೈನ್, ಇಲ್ಲಿ ಆನ್ಲೈನ್ ಪದ್ಧತಿಯಲ್ಲಿ ಫಾರಂ ತ್ರೀ ಬಂದರೆ ಮಾತ್ರ ಅಲ್ಲಿ ನೋಂದಾಣಿಕೆ ಮಾಡಬೇಕು. ನೋಂದಾಣಿಕೆ ಪೇಪರ್ಲಿಂದ ಬಂದರೆ ನೋಂದಾಣಿಕೆ ರಿಜೆಕ್ಟ್ ಮಾಡಬೇಕೆಂಬ ಉದ್ದೇಶ ಮಾಡ್ಬೇಕಂತ ಅವ್ರು ಕೂಡ ಆದೇಶ ಕೊಟ್ಟಿದ್ದಾರೆ ಸರ್. ಇದು ಭಾಳ ಸಂತೋಷ ವಿಷಯ. ಅಷ್ಟೇ ಅಲ್ಲ, ನಾಳೆಯಿಂದ ಆಗಿರ್ಬೋದು ತುಂಡು ಭೂಮಿಗಳು ಯಾವು ಕೂಡ ರಿಜಿಸ್ಟ್ರೇಷನ್ ಆಗುವುದು ಸಾಧ್ಯವೇ ಇಲ್ಲ. ಜಿಲ್ಲಾಧಿಕಾರಿ ಕೊಡ್ತಾ ಇದ್ದೀವಿ ಸರ್. ಈ ಫಾರಂ ತ್ರೀ ಹಗರಣವನ್ನು ಭಾಳ ನಿಂದಿಸಿದ್ರಿ, ಭಾಳ ಸಂತೋಷವಾದ ವಿಷಯನೇ. ಅಷ್ಟೇ ಅಲ್ಲ, ತಮ್ಮಲ್ಲಿ ಮತ್ತೊಮ್ಮೆ ಕೋರಿಕೆ ಕೋರಿಕೊಳ್ತಾ ಇದ್ದೀವಿ ಸರ್. ಯಾಕಂದ್ರೆ ಈಗ ಇವತ್ತು ನೋಂದಾಣಿಕೆ ಕಚೇರಿಯಲ್ಲಿ ಸ್ಟಾಲ್ಸ್ ಎಲ್ಲ ಹಾಕಿ ಬ್ರೋಕರ್ಗಳೆಲ್ಲ ಕುಂದಿರಿಸಿಬಿಟ್ರಲ್ಲ ಸರ್, ನೀವೆಲ್ಲ ಬರಹಗಾರನೆಲ್ಲ ಕುಂದಿರಿಸಿಬಿಟ್ರಲ್ಲ, ದಯಮಾಡಿ ನಾವೆಲ್ಲ ಏನು ಕೇಳ್ತೀವಿ ಅಂದ್ರೆ ಇವತ್ತು ಆ ಬರಹಗಾರ ಮುಖಾಂತರನೇ ಈ ಅವ್ಯವಹಾರ ನಡೀತಾ ಇದೆ. ಅಷ್ಟೇ ಅಲ್ಲ, ಇವತ್ತು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಭಾಳ ಕಷ್ಟವಾಗಿದೆ. ರಸ್ತೆ ಮೇಲೆಲ್ಲ ಪಾರ್ಕಿಂಗ್ ನಿಂದಿರ್ತಾ ಇದೆ. ನಾವೇನು ಕೇಳ್ತಾ ಇದ್ದೀವಿ ಅಂದ್ರೆ ಈ ಒಳಗಿದ್ದಂಥ ಸ್ಟಾಲ್ಸ್ನೆಲ್ಲ ತೆರವುಗೊಳಿಸಿ ಯಾರು ಕೂಡ ಕುಂತು ಬರುವ ಪದ್ಧತಿ ನೀವು ಇರಬಾರ್ದಾಗತ್ತೆ. ಆ ವ್ಯವಸ್ಥೆಯನ್ನು ಸ ದಯಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಅಂತ ಕೂಡ ನಾವು ಕೇಳ್ತಾ ಇದ್ದೀವಿ ಸರ್. ಇದರಿಂದ ಏನಾಗುತ್ತೆ ಅಂದರೆ ರಸ್ತೆ ಮೇಲೆ ಕೂಡ ಒಂದು ವೆಹಿಕಲ್ ಕೂಡ ನಿಂದಿರೋಕೆ ಅನುಕೂಲ ಇರಲ್ಲ, ಭಾಳಷ್ಟು ಅನುಕೂಲ ಆಗುತ್ತೆ. ದಯಮಾಡಿ ಸರ್, ನೀವು ಈ ವ್ಯವಸ್ಥೆಯನ್ನು ಸರಿಪಡಿಸುವಂತ ಕೋರ್ಕೊಳ್ಳಿ ಸರ್. ಇಡೀ ರಾಜ್ಯದಂಥ ದೇಶದಂಥ ಕೊರೋನಾ ಭಾಳಷ್ಟು ಕಷ್ಟವಾಗಿದೆ. ಇವತ್ತು ನಮಗಾಗಿ ದೇಶ ಪ್ರಧಾನಿ ಆಗಿರ್ಬೋದು, ರಾಜ್ಯ ಮುಖ್ಯಮಂತ್ರಿಗಳಾದ್ರು ಭಾಳ ಕಷ್ಟ ಬೀಳ್ತಿದ್ದಾರೆ ಸರ್. ನಾವು ಕೂಡ ಅವ್ರ ಸಹಕಾರ ಕೊಡಬೇಕಾಗುತ್ತೆ. ನಾವು ಕೂಡ ಇವತ್ತು ಯಾಕಂದರೆ ಇನ್ನು ಆರ್ಥಿಕ ಪರಿಸ್ಥಿತಿಯಿಂದ ಎಲ್ಲ ಸಡಿಲಿಕೆ ಕೊಡ್ತಾ ಇದ್ದಾರೆ. ಆದರೆ ಆ ಸಡಿಲಿಕೆ ಕೊಡೋದೆಲ್ಲ ನಾವು ದುರುಪಯೋಗ ಮಾಡ್ಕೋಗಬಾರ್ದು. ನಾವು ಏನೇ ಒಂದು ವಿಷಯ ಆಗಿರ್ಬೋದು ಮಾಸ್ಕ್ ಹಾಕಬೇಕಾಗುತ್ತೆ, ಸಾಮಾಜಿಕ ಅಂತರ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಎಲ್ಲ ವಿಷಯಗಳಲ್ಲಿ ಸರ್ಕಾರ ಏನು ಹೇಳುತ್ತಲ್ಲ ದಯಮಾಡಿ ನಾವು ಸರ್ಕಾರಗಳಿಗೆ ನಾವು ಮಾರ್ಗದರ್ಶಿಯಾಗಿ ನಾವು ಸಹ ಎಲ್ಲ ವಿಷಯಗಳಲ್ಲಿ ಸರ್ಕಾರ ಸಹಕಾರ ಮಾಡಲೇಬೇಕಂತೇಳಿ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಈ ವಿಷಯದ ಬಗ್ಗೆ ನಮ್ಮ ಆರೋಗ್ಯನೇ ಮುಖ್ಯ. ಯಾಕಂದರೆ ಆರೋಗ್ಯ ಚೆನ್ನಾಗಿದ್ದರೆ ನಾವು ದೇಶವನ್ನು ಕಾಪಾಡ್ಬೋದಾಗಿರ್ಬೋದು, ಕುಟುಂಬವನ್ನು ಕಾಪಾಡೋ ಇಡೀ ಪ್ರಪಂಚವನ್ನು ಕಾಪಾಡೋ ಶಕ್ತಿ ನಮ್ಮಲ್ಲಿದೆ. ನಾವು ಅದಕ್ಕೋಸ್ಕರ ಆಗಿ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕಂದ್ರೆಗಿನ ಸಾಮಾಜಿಕ COVID-19 ವಿಷಯದಲ್ಲಿ ಸಾಮಾಜಿಕ ಅಂತರ ಮುಖ್ಯವಾದಂಥ ಒಂದು ವಿಷಯ ಸರ್. ದಯಮಾಡಿ ಯಾರೂ ಕೂಡ ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಈ ವಿಷಯದ ಬಗ್ಗೆ ಸರ್ಕಾರ ವಿರುದ್ಧ ಯಾರೂ ಕೂಡ ದೂಷಣೆ ಮಾಡಬಾರ್ದು ಅಂತ ನಾನು ತಮ್ಮಲ್ಲಿ ಪ್ರತ್ಯೇಕವಾಗಿ ಸಾರ್ವಜನಿಕರನ್ನು ಕೋರ್ಕೊಳ್ತಾ ಇದ್ದೀನಿ ಸರ್. ಸರ್, ಈಗ ಮುಖ್ಯವಾಗಿ ಹುಡುಗರಿಗೆ ಭಾಳಷ್ಟು ಅಂದರೆ 10 ವರ್ಷ, 8 ವರ್ಷ, 11 ವರ್ಷ ಹುಡುಗರಿಗೆ ಸೋಂಕು ಬರುವ ಭಾಳ ಚಾನ್ಸಸ್ ಇದೆ. ಅಷ್ಟೇ ಅಲ್ಲ, ವೃದ್ಧಾಪ್ಯದಿಂದಿದ್ದ 60 ಮೇಲಿಟ್ಟಂಥ ವ್ಯಕ್ತಿಗಳು ಕೂಡ ಬರೋದಿದೆ ಸರ್. ಆದಷ್ಟು ಬೇಗ ತಮ್ಮ ಮನೆಯಲ್ಲಿರಿ, ಹೊರಬರಬೇಡಿ. ಏನೋ ಬಂದಾಗ ಕೂಡ ನೀವು ಎಲ್ಲ ವಿಧವಾದ ಮಾಸ್ಕು, ಎಲ್ಲ ಕೈ ಗ್ಲೌಸಸ್ ಧರಿಸಿ ಹೊರಬಂದು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಹಿರಿಯರಾಗಿ ಮನೆಗೆ ಮಾರ್ಗದರ್ಶನ ನೀಡಬೇಕು ತಮ್ಮಲ್ಲಿ ಕೋರ್ಕೊಳ್ಳೋದೇ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.